ಅಂದರೆ ಇದು ಗರಡಿ ಅಂತ ಹೇಳಿದರೆ ತಕ್ಷಣ ಸಿನಿಮಾ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ನಮ್ಮ ನಿರ್ದೇಶಕರಾದಂಥ ವಿ ಯೋಗರಾಜ್ ಭಟ್ ಅವರು ಭಾಳ ಅಧ್ಯಯನವನ್ನು ಮಾಡಿ, ಮತ್ತು ಪೈಲ್ವಾನ್ರಂದರೆ ಯಾವ ಥರ ಇರಬೇಕು, ಸುಮ್ಮನೆ ನಾವು ಸಿನಿಮಾದಲ್ಲಿ ಹೀರೋಗಳು ಬರ್ತಾರೆ ಸ್ಟಂಟು ಡಿಶುಮ್ ಡಿಶುಮ್ ಫೈಟ್ ಮಾಡಿಸಿ ಹೇಳ್ಕೊಡ್ತಾನೆ, ಹಂಗೆ ಮಾಡಿದ್ರೆ ಆಗೋಗುತ್ತೆ, ಇಲ್ಲಿ ಆಗ ಆಗೋದಿಲ್ಲ. ಇಲ್ಲಿ ಅದಕ್ಕೆ ತಯಾರಿ ಇರಬೇಕು, ಪೂರ್ಣ ತಯಾರಿ ಇರಬೇಕು. ಯಾಕೆಂದರೆ ಒಂದು 80 ಕೆಜಿ ಮನುಷ್ಯನ ಹಿಂಗೆ ಹೆಗಲಿಂದ ಎತ್ತಿ ಒಗಿಬೇಕು ಅಂತ ಹೇಳಿದರೆ ಅದು ಜಿಮ್ನವ್ರಿಗೆ ಮಾಡೋಕ್ಕಾಗಲ್ಲ. ಕುಸ್ತಿಯಲ್ಲಿ ಪಟ್ಟುಗಳನ್ನು ಕಲಿತ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಮೈಸೂರೇ ತವ್ರ ಮನೆ, ಇಲ್ಲೇ ಇದೆ ಅಣ್ಣ, ಮೈಸೂರೇ ತವ್ರ ಮನೆ. ಮೈಸೂರಿನ ದೇಶೇಗೌಡರು ಈ ನಮ್ಮ ಹೀರೋ ವಿಲನ್ಗೆ ಸುಮಾರು 2.5-3 ತಿಂಗಳ ಕಾಲ ಮೈಸೂರಲ್ಲಿ ಟ್ರೈನಿಂಗ್ ಮಾಡಿಸಿ ಅವ್ರನ್ನ ಮೈಯಲ್ಲಿರೋ ಬೆವರನ್ನೆಲ್ಲ ಮೈಸೂರು ಮಣ್ಣಿಗೆ ಹಾಕಿಸಿ ಅವ್ರನ್ನ ತಯಾರು ಮಾಡಿ ಚಿತ್ರ ಕಳಿಸಿದ ಮೇಲೆ ಚಿತ್ರವನ್ನು ಪೂರೈಸಿ ಈಗ ನಾವು ಬಿಡುಗಡೆಗೆ ಹತ್ತಿರ ಬಂದಿದ್ದೇವೆ. ಈ ಚಿತ್ರದಲ್ಲಿ 5 ಹಾಡುಗಳಿದ್ದಾವೆ, ಈಗಾಗಲೇ 3 ಹಾಡುಗಳು ಬಿಡುಗಡೆ ಆಗಿದೆ. ಭರ್ಜರಿ ಸದ್ದು ಮಾಡಿದೆ, ತಮಗೆ ಗೊತ್ತಿದೆ, ಒಂದು ಹೊಡೆರಿಲೆ ಅಲ್ಲಿಗೆ, ಇನ್ನೊಂದು ಡಿ ಗರಡಿ, ಇನ್ನೊಂದು ಬಡವನ ಹೃದಯ, ಇನ್ನೊಂದು ಹಾಡು ಸದ್ಯ ಬಿಡುಗಡೆ ಆಗ್ತದೆ ಜೀವಮಾನ ನಿನಗಾಗಿ, ಮತ್ತು ಇನ್ನೊಂದು ಹಾಡು ಬರ್ತಾಯಿದೆ. ಸೊ ಇದಕ್ಕೆ ಒಂಥರ ಒಳ್ಳೆಯ ಸಿಂಪ್ಟಮ್ಸ್ ಬರ್ತಾಯಿದೆ. ಅದಕ್ಕೆ ಇವತ್ತು ನಾವು ನಿನ್ನೆ ಯೋಚನೆ ಮಾಡಿದ್ವಿ, ನಿನ್ನೆ ನಾವು ಗುಲ್ಬರ್ಗಕ್ಕೆ ಹೋಗಿದ್ವಿ, ನಾವು ನಮ್ಮ ಯೋಗರಾಜ್ ಭಟ್ರವರು, ಅಲ್ಲಿ ಒಂದು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಚಿತ್ರದ ಬಗ್ಗೆ ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿ, ಕಳೆದ ವಾರ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಅಲ್ಲಿ ಕೂಡ ಮಾಡಿದ್ವಿ. ಮತ್ತು ಮೈಸೂರು ಕನ್ನಡ ಚಿತ್ರಗಳ ತವರೂರು. ಈಗ ಬೆಂಗಳೂರಲ್ಲಿ ಅಭಿಮಾನ ಸ್ಟುಡಿಯೋ ಆಯಿತು, ಆಮೇಲೆ ಕಂಠೀರವ ಇತ್ತು. ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಯಾವ ಕಾಲದಿಂದ ಇದ್ದಂಥದ್ದು, ಚಿತ್ರಗಳು ಬಹುತೇಕವಾಗಿ ಮೈಸೂರಲ್ಲಿ ಆಗ್ತಾಯಿತ್ತು. ಹಾಗೆ ಮೈಸೂರನ್ನ ನಾವು ಮಾಡಲೇಬೇಕು ಒಂದು ಪ್ರೆಸ್ ಮೀಟ್ ಮಾಡಿ ಅಂತೇಳಿ ಇವತ್ತು ಬೆಳಗ್ಗೆ ಹಾಸನಕ್ಕೆ ಹೋಗಿ ಹಾಸನಾಂಬೆಯ ದರ್ಶನವನ್ನು ಮಾಡಿ ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಮೈಸೂರಿಗೆ ಬಂದಿದ್ದೇವೆ. ಇಲ್ಲಿ ನಾವು ಮಾಡ್ತಾ ಇರುತ್ತೆ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡೋಂಥವರು ಭಾಳ ಕಡಿಮೆ ಆಗಿದ್ದಾರೆ. ಉದಾಹರಣೆಗೆ ನಾವು ಹೇಳಬೇಕು ಅಂದರೆ ನಮ್ಮ ಕನ್ನಡ ಜೊತೆಗೆ ಒಂದು ಯಾವುದೋ ಹಿಂದಿನೋ ತಮಿಳು ತೆಲುಗು ಆದರೆ ನೀವು ಬುಕ್ ಮೈ ಶೋ ತೆಗೆದು ನೋಡಿ, 1 ಗಂಟೆಗೆ ಅವ್ರದ್ದೆಷ್ಟು ಟಿಕೆಟ್ ಬುಕ್ ಆಗುತ್ತೆ ನಮ್ಮದೆಷ್ಟು ಬುಕ್ ಆಗುತ್ತೆ ಅಂತ. ಅವ್ರದ್ದು 1 ಗಂಟೆಗೆ ಆಗೋಷ್ಟು, ನಮ್ಮದು 1 ದಿನಕ್ಕೆ ಆಗಲ್ಲ ಟಿಕೆಟ್ಗಳು, ಅದು ದುರ್ದೈವ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.